हाय फ्रेंड्स, वेलकम टू माय चैनल सुपर सविरुचि। इवत नानु नम उत्तर कर्नाटक मावीनकाय मत्तु ईरुळ्ळि हाकि कडली बेळे चटनी रेसिपी शेर माड्ता इदीनि। कडली बेळे चटनी माडलु नानिल्लि अर्ध कप अष्टु कडले बेळे तगोंडिदीनि। 1 गंटे कडले बेळेन नेनेसिकोबेकु, नीर हाकि ओंद सल वाश् माडि आमेले इदन्नु 1 गंटे नेनेयलु बिडि। 1 अवर आदमेले कडली बेळे नेंदिरुत्ते, ईगिद्र नीरेल्ल तेगेदु सेपरेट माडि। ईवाग नेंदिरो कडले बेळेन नानु मिक्सर अल्लि हाकि ग्राइंड माड्कोबेकु। नीरेल्ल तेगेदु कडले बेळे हाकि अदरल्लि 1 स्पून अष्टु जीरिगे, 2 टी स्पून अष्टु चिल्ली पौडर अन्नु हाक्ता इदीनि। खार नीवु नोड्कोंडु कडिमे तिन्नोरादरे स्वल्प कडिमे हाकि, मत्ते 1 स्पून अष्टु उप्पु। ಇದನ್ನು ನೀರು ಹಾಕಿ ಮಿಕ್ಸರಲ್ಲಿ ಈಗ ನಾವು ಗ್ರೈಂಡ್ ಮಾಡಬೇಕು। ಇರತ ಗಟ್ಟಿಯಾಗಿ ಇರಬೇಕು, ತರಿತರಿಯಾಗಿ। ಇದನ್ನ ಒಂದು ಪಲ್ಸ್ ಅಲ್ಲಿ 130 ಸೆಕೆಂಡ್ ತಿರುಗಿಸಿದ್ರೆ ಸಾಕು ಮಿಕ್ಸಿ। ಈಗ ಇದನ್ನ ಒಂದು ಬೌಲ್ ಅಲ್ಲಿ ಹಾಕಿ ಸೈಡ್ ಗೆ ಇರ್ತಿದಿ। ಆಮೇಲೆ ಇಲ್ಲಾನು ಒಂದು ಮಾವಿನಕಾಯಿನ ತಗೊಂಡಿದ್ದೀನಿ। ಮಾವಿನಕಾಯಿ ತುಂಬಾ ಹುಳಿ ಇದ್ರೆ ಅರ್ಧದಷ್ಟು ಹಾಕಿದ್ರೆ ಸಾಕು ಚಟ್ನಿಗೆ। ಈಗ ನಾನು ಅರ್ಧ ಹುಳನ್ನು ಕಟ್ ಮಾಡಿ ಸಣ್ಣಕ್ಕೆ ಇದಿದ್ದೆ ಕಟ್ ಮಾಡ್ಕೋಬೇಕು ಮಾವಿನಕಾಯಿ। ಹಾಗೆ ಯಾರೆಲ್ಲ ಇನ್ನೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ರಿ। ಮತ್ತೆ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ, ಹೊಸ ಅಡಿಗೆಯ ನೋಟಿಫಿಕೇಶನ್ ನಿಮಗೆ ಫಸ್ಟ್ ಬರುತ್ತೆ। ಈಗ ಇದು ಕಟ್ ಮಾಡಿ ಇಟ್ಕೊಂಡಿರೋ ಮಾವಿನಕಾಯಿ ಇದರಲ್ಲಿ ಹಾಕ್ತಾ ಇದೀನಿ। ಆಮೇಲೆ ನಾನು ಇಲ್ಲಿ 2 ಈರುಳ್ಳಿನ ತಗೊಂಡಿದ್ದೀನಿ, ಅದನ್ನು ಹೀಗೆ ಸಣ್ಣ ಸಣ್ಣ ಕಟ್ ಮಾಡ್ಕೋಬೇಕು। ಈರುಳ್ಳಿ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಚಟ್ನಿ ಟೇಸ್ಟ್ ಚೆನ್ನಾಗಿರುತ್ತೆ, ಅದಕ್ಕೆ ನಾನು ಇಲ್ಲಿ 2 ಈರುಳ್ಳಿನ ತಗೊಂಡಿದ್ದೀನಿ ಈ ತರ ಸಣ್ಣ ಕಟ್ ಮಾಡ್ಕೊಂಡು ಹಾಕಿ। ಆಮೇಲೆ ಇಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದೀನಿ। ಇಗೆ ಎಲ್ಲ ಹಾಕಿದ ಮೇಲೆ ಒಂದ ಸಲ ಎಲ್ಲ ಮಿಕ್ಸ್ ಮಾಡಿ। ಮಾವಿನಕಾಯಿ ಕಡಲೆ ಬೇಳೆ ಖಾರನ ವರಳಲ್ಲಿ ಕುಟ್ಟು ಮಾಡಿದ್ರೆ ಇನ್ನು ಟೇಸ್ಟ್ ಸೂಪರ್ ಆಗಿರುತ್ತೆ। ಇದು ಆಕ್ಚುಲಿ ಮಾವಿನಕಾಯಿ ಸೀಸನ್ ಅಲ್ಲ ಆದ್ರೆ ಮಾವಿನಕಾಯಿ ಹಾಕಿ, ಇಲ್ಲಾಂದ್ರೆ ಬರಿ ಕಡಲೆ ಬೇಳೆ ಈರುಳ್ಳಿ ಹಾಕು ಈ ತರ ಚಟ್ನಿನ ನಾವು ಮಾಡ್ಕೋಬಹುದು। ಮಾವಿನಕಾಯಿ ಇಲ್ಲಾಂದ್ರೆ ಬರಿ ಈರುಳ್ಳಿನ, ಇದೇ ಸೇಮ್ ಪ್ರೊಸೀಜರ್, ಬರಿ ಈರುಳ್ಳಿನ ಹಾಕಿ ಮಿಕ್ಸ್ ಮಾಡಿ। ಇವಾಗ ಈಗ ಒಗ್ಗರಣೆನ ಆರೆಡಿ ಮಾಡ್ಕೋತಾ ಇದೀನಿ। ಈ 1 ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡು ಅದಕ್ಕೆ 1/2 ಸ್ಪೂನ್ ಅಷ್ಟು ಸಾಸಿವೆ ಮತ್ತು ಕರಿಬೇವನ ಹಾಕ್ತಾ ಇದೀನಿ। ಸಾಸಿವೆ ಕರಿಬೇವು ಸ್ವಲ್ಪ ಸಿಡಿದ ಮೇಲೆ ಈಗ ನಾನು ಇದಕ್ಕೆ ಸ್ವಲ್ಪ ಇಂಗ್ ಹಾಕೋತಾ ಇದೀನಿ। ಇಂಗ್ ಹಾಕಿ ನಾವು ರುಬ್ಬಿ ಇಟ್ಕೊಂಡಿರೋ ಚಟ್ನಿಯಲ್ಲಿ ಹಾಕಿ ಒಗ್ಗರಣೆ ಹಾಕಿ ಒಂದಸಲ ಮಿಕ್ಸ್ ಮಾಡ್ಕೊಂಡ್ಬಿಡಿ। ಈ ನೋಡಿ ಕಡಲೆ ಬೇಳೆ ಮಾವಿನಕಾಯಿ ಚಟ್ನಿ ರೆಡಿಯಾಗಿದೆ। ಇದು ಜೋಳದ ರೊಟ್ಟಿ ಜೊತೆ ಸೂಪರ್ ಕಾಂಬಿನೇಷನ್। ಇದು ಹುಳಿ ಹುಳಿ ಖಾರ ಖಾರವಾಗಿರೋದ್ರಿಂದ ನಾವು ರೊಟ್ಟಿ ಮತ್ತು ಚಪಾತಿ ಜೊತೆ ತಿನ್ಬೋದು। ಪಲ್ಯ ಥರ ಡಿಫ್ರೆಂಟ್ ಟೇಸ್ಟಲ್ಲಿರುತ್ತೆ। ಇದನ್ನು ಮಾಡೋದು ತುಂಬಾ ಈಸಿ, ನೀವು ಎಲ್ಲರೂ ಒಂದ್ಸಲ ಟ್ರೈ ಮಾಡಿ ನೋಡ್ರಿ ಈ ಮಾವಿನಕಾಯಿ ಚಟ್ನಿ। ಇದು ಆ್ಯಕ್ಚುಲಿ ಟ್ರೆಡಿಷ್ನಲ್ ರೆಸಿಪಿ ನಮ್ಮ ನಾರ್ತ್ ಕರ್ನಾಟಕದಲ್ಲಂತೂ। ಮಾವಿನಕಾಯಿ ಸೀಸನ್ ಬಂದರೆ ಸಾಕು ಈ ಚಟ್ನಿನ ಎಲ್ಲರ ಮನೆಯಲ್ಲೂ ಮಾಡೇ ಮಾಡ್ತಾರೆ। ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಚಾನಲ್ಗೆ ಲೈಕ್ ಶೇರ್ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ। ಥ್ಯಾಂಕ್ ಯು।